ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ರಾಜ್ಯದಲ್ಲಿ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವಾಗುತ್ತಾ ಬಂದಿದೆ. ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗವು ನಡೆಸಿದ ಸಾಮಾಜಿಕ ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಈವರೆಗೆ ಸ್ವೀಕರಿಸದಿರುವುದು ಖಂಡನೀಯ. ತಕ್ಷಣ ವರದಿಯನ್ನು ಸ್ವೀಕರಿಸಬೇಕು ಅಂತ ಸರ್ಕಾರವನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತಾಯಿಸಿದರು. ನಗರದ ಗಾಂಧಿಭವನದಲ್ಲಿ ಭಾನುವಾರ ನಡೆದ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿ ಆಧಾರಿತ ಜಾತಿಗಣತಿ ವರದಿ ಬಿಡುಗಡೆ ಅರ್ಹರಿಗೆ ಮಾತ್ರ ಮೀಸಲು ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಆಯೋಜಿಸಿದ್ದ ಪ್ರತಿಭಟನಾ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದರು. ನಾನು ಸಿಎಂ ಆಗಿದ್ದಾಗ ಸಾಮಾಜಿಕ ಹಾಗೂ ಆರ್ಥಿಕ ಗಣತಿ ಮಾಡಿಸಿದೆ. ಬಳಿಕ ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ಅದನ್ನು ಕೈಬಿಡಲಾಗಿದೆ. ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಸಿಕ್ಕಿರಲಿಲ್ಲ, ಹಾಗಾಗಿ 2005 ಮೇ ತಿಂಗಳಲ್ಲಿ ಇದನ್ನು ಚಾಲ್ತಿ ಮಾಡಿದೆ. ಬಳಿಕ ಕಾಂತರಾಜ ವರದಿ ಆಧರಿಸಿ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ 58 ಮಾನದಂಡಗಳೊಂದಿಗೆ ಗಣತಿ ಮಾಡಲಾಗಿದೆ. ವರದಿ ಸಿಕ್ಕಿರಲಿಲ್ಲ, ಕುಮಾರಸ್ವಾಮಿ ಸಿಎಂ ಆಗಿದ್ದಾಗ ವರದಿ ಕೊಟ್ಟಾಗ ಪಡೆದಿರಲಿಲ್ಲ. ಬಿಜೆಪಿ ಸರ್ಕಾರ ಬಂದು 2 ವರ್ಷ ಆಗಿದೆ, ಆದರೆ ಇದುವರೆಗೂ ಅದನ್ನ ಪಡೆದಿಲ್ಲ ಅಂತ ಹೇಳಿದ್ರು. ಸುಭಾಷ್ ಆಡಿಯಲ್ ಅವರು ಹೈಕೋರ್ಟ್ ನ ನಿವೃತ್ತ ನ್ಯಾಯಾಧೀಶರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ದಾರೆ. ಅದು ಬರಲ್ಲ ಮಾಡುತ್ತೆ. ಅದು ಮಾಡಕ್ಕೆ ಬರಲ್ಲ. ಸಮಿತಿ ಸದಸ್ಯ ಯಾವನಾರ ಆಗಲಿ, ಈ ಕಮಿಟಿ ಮಾಡದೆ ಅನ್ಕಾನ್ಸ್ಟಿಟ್ಯೂಷನಲ್. 9 ಜನ ಜಡ್ಜಸ್ ಕೊಟ್ಟಿರ್ತಕ್ಕಂತ ತೀರ್ಪು ಪರ್ಮನೆಂಟ್ ಬ್ಯಾಂಕ್ ಕ್ಲಾಸ್ ಕಮಿಷನ್ ರಚನೆ ಆಗಿದೆ. ಆ ಪರ್ಮನೆಂಟ್ ಬ್ಯಾಂಕ್ ಕ್ಲಾಸ್ ಕಮಿಷನ್ ಅವ್ರು ಮಾಡಬೇಕು. ಬ್ಯಾಂಕ್ ಕ್ಲಾಸಸ್ ನಲ್ಲಿ ಯಾರು ಸೇರ್ಬೇಕು ಯಾರು ಸೇರ್ಬಾರ್ದು, ಇನ್ಕ್ಲೂಷನ್ ಅಂಡ್ ಡಿಲಿಷನ್ ಅವರು ವರದಿ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಸುಭಾಷ್ ಆಡಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿದ್ರೆ ಈ ಸಿಟ್ ಕಾನ್ಸ್ಟಿಟ್ಯೂಷನಲ್ ಈ ಸಿಟ್ ಸ್ಟ್ಯಾಂಡ್ ಇಲ್ಲಿ ಅರಿಯೋದಿಲ್ಲ ಬರಲ್ಲ. ಅದರಿಂದ ನನ್ನ ಪ್ರಕಾರ ಅದ ಕೂಡಲೇ ರದ್ದು ಮಾಡಿ ಪರ್ಮನೆಂಟ್ ಬ್ಯಾಂಕ್ ಕ್ಲಾಸ್ ಕಮಿಷನ್ ಅವರಿಗೆ ವಹಿಸಿಕೊಡ್ಬೇಕು ಜವಾಬ್ದಾರಿ. ಇದನ್ನ ನಾವು ನಮ್ಮ ಪಕ್ಷದ ಅಡಿನಲ್ಲಿ ತೀರ್ಮಾನ ಮಾಡಿದ್ವಿ. 50% ಗಿಂತ ಜಾಸ್ತಿ ಮಾಡಬೇಕು, ಅರ್ಹರಾದವರಿಗೆಲ್ಲ ಕೊಡಬೇಕು. ಪರ್ಮನೆಂಟ್ ಬ್ಯಾಂಕ್ ಕ್ಲಾಸ್ ಕಮಿಷನ್ ಮೂಲಕ ಬರಬೇಕು, ಅದು ಅವರು ಎಕ್ಸಾಮಿನ್ ಮಾಡಿ ವರದಿ ಕೊಡಬೇಕು. ಎಸ್ಟಿ ಆಗ್ಬೇಕಾದ್ರೆ ಕುಲಶಾಸ್ತ್ರ ಅಧ್ಯಯನ ಮಾಡಿ ಅವರು ವರದಿ ಕೊಟ್ಟು ಅವ್ರು ಕೇಂದ್ರದವ್ರು ತಗೋಬೇಕು. ಅದ್ರ ಬಗ್ಗೆ ಎಸ್ಸಿ ಬಗ್ಗೆ ಎಸ್ಟಿ ಬಗ್ಗೆ ಕೇಂದ್ರದವ್ರು ತರಬೇಕು. ಇದು ಸಂವಿಧಾನ ರೀತಿ ಆಗ್ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಇವತ್ತೇ ನೀವು ಒತ್ತಾಯ ಮಾಡ್ತಾ ಇದ್ದೀರಿ, ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಸಮೀಕ್ಷೆ ಏನ್ ತಯಾರಾಗಿದೆ, ಅದೇನೀಗ ಪರ್ಮನೆಂಟ್ ಬ್ಯಾಂಕ್ ಕ್ಲಾಸ್ ಕಮಿಷನ್ ಅಲ್ಲಿ ಇದೆ, ಅದನ್ನ ಕೂಡಲೇ ಸರ್ಕಾರ ಒಪ್ಕೋಬೇಕು, ಅದನ್ನ ರಿಸೀವ್ ಪಡ್ಕೋಬೇಕು, ಅದನ್ನ ಜನರ ಮುಂದೆ ಇರ್ತಕ್ಕಂಥ ಕೆಲಸ ಮಾಡಬೇಕು. ಅಲ್ಪಸಂಖ್ಯಾತರು ಕೂಡ ಹೆಚ್ಚು ಮಾಡಬೇಕು. 4% ಇದೆ ಈಗ, ಅವ್ರ 13% ಇದ್ದಾರೆ ಜನಸಂಖ್ಯೆ, ಅವ್ರಿಗೂ ಕೂಡ ಹೆಚ್ಚು ಮಾಡಬೇಕು. ಅದಕ್ಕೆ ಮಿತಿ ನೀವು ರಿಲ್ಯಾಕ್ಸ್ ಮಾಡಿದ್ರೆ ಯಾರ್ಯಾರು ಅರ್ಹರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಅಕಾಮಡೇಟ್ ಮಾಡಕ್ಕೆ ಅನುಕೂಲ ಆಗ್ತದೆ. ನೀವು ನಿಮ್ಮ ಹೋರಾಟ ಇನ್ನೂ ಜಾಸ್ತಿ ಆಗ್ಬೇಕು ನನ್ನ ಪ್ರಕಾರ. ಅವ್ರಿಗೇನು ಸರ್ಕಾರ ನಿಮ್ಮನೇನು ಲೆಕ್ಕ ತಗೊಂಡ ಕಾಣಿಸಲ್ಲ. ಅವರು ನೀವು 50% ಜಾಸ್ತಿ ಇದ್ದೀರಿ, ಬೇರೆ ಜಾತಿಯವರು ಕೂಡ ನಿಮ್ಮ ಜೊತೆ ಸೇರ್ಕೋಬೇಕು, ಯಾಕಂದ್ರೆ ಇದು ಒಂದು ಜಾತಿ ಇದಲ್ಲ, ಇದು ಎಲ್ಲ ಜಾತಿಗಳು. ನಿಮ್ಮ ಹೋರಾಟಕ್ಕೆ ಜಯ ದೊರಕಲಿ ಅಂತೇಳಿ ನಾನು ಆಶಿಸುತ್ತೇನೆ.
ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಇರ್ತೀನಿ, ಯಾವಾಗಲೂ ಇರ್ತೀನಿ, ನಿಮ್ಮ ಹೋರಾಟದ ಜೊತೆ ಯಾವಾಗಲೂ ಇರ್ತೇನೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರ ಇರಲಿ, ಅಧಿಕಾರ ಹಿಂದೆ ಹೋಗ್ಲಿ, ಸಾಮಾಜಿಕ ನ್ಯಾಯದ ಜೊತೆ ಇರ್ತೇನೆ. ಹಿಂದುಳಿದ ಜಾತಿಗಳ ಒಕ್ಕೂಟದ ಏನ್ ನ್ಯಾಯಯುತವಾದಂತ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ, ಅದಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿ, ರಾಜ್ಯ ಮಟ್ಟದಲ್ಲಿ ಮಾಡಿ, ಮತ್ತೆ ದೊಡ್ಡದಾಗಿ. ನಾನು ಯಾವ್ಯಾವ ಜಿಲ್ಲೆಗೆ ಬರಕಾಗ್ತದ ಆ ಜಿಲ್ಲೆಗೆಲ್ಲ ಬರ್ತೀನಿ. ನೀವು ಏನೇನು ಮಾಡ್ತೀರಿ ಎಲ್ಲಕ್ಕೂ ನನ್ನ ಬೆಂಬಲ ಇದೆ. ಬಜೆಟ್ನಲ್ಲಿ ಇವತ್ತು ಈ ಸಾರಿ ಹಿಂದುಳಿದ ಜಾತಿಯವರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಬಹಳ ಅನ್ಯಾಯ ಆಗಿದೆ. ಶೋಷಿತ ವರ್ಗದ ಜನರಿಗೆ ನಾನಿರುವಾಗಲೇ 18-19 ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಎಸ್ಸಿಪಿ ಟಿಎಸ್ಪಿನಲ್ಲಿ 30,150 ಕೋಟಿ ರೂಪಾಯಿ ಇಟ್ಟಿದ್ದೆ. ಅಲ್ಪಸಂಖ್ಯಾತರಿಗೆ 3,000 ಕೋಟಿ ರೂಪಾಯಿ ಇಟ್ಟಿದ್ದೆ. ಹಿಂದುಳಿದ ಜಾತಿಯವರಿಗೆ ಪ್ರತಿ ವರ್ಷನೂ ಕೂಡ ಹಿಂದುಳಿದ ಜಾತಿಯವರು ಒಪ್ಪಟ್ಟು ರವಿ ಇದ್ದಾಗ ಅಧ್ಯಕ್ಷರಾಗಿ ನಮ್ಮ ಅವರ ಹೆಸರೇನು ಮರಿ ಬಸವಾಚಾರ್ಯ, ಇವ್ರು ಯಾವಾಗ ಬರ್ತಿದ್ರು ನರಸಿಂಹಯ್ಯನವರು, ಎಲ್ಲವರು ಹಿಂದ್ಗಡೆ ಕೂತಿದ್ರು ನರಸಿಂಹಯ್ಯನವರು, ಇಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಪ್ರೊಫೆಸರ್ ನರಸಿಂಹಯ್ಯ, ಇವರೆಲ್ಲ ಬರ್ತಿದ್ರು. ಪ್ರತಿ ವರ್ಷ ನಾನು ಬಜೆಟ್ ಮಂಡಿಸೋಕ್ಕಿಂತ ಮುಂಚಿತವಾಗಿ ಇವರ ಸಮಸ್ಯೆಗಳನ್ನ ಕೇಳಿ ಅಲ್ಪಸಂಖ್ಯಾತರು, ಹಿಂದುಳಿದ ಜಾತಿ ಒಕ್ಕೂಟದವರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಇವರೆಲ್ಲರೂ ಕೇಳಿ ಬಜೆಟ್ ತಯಾರು ಮಾಡ್ತಿದ್ದೆ. ಕನಿಷ್ಠ ಇವರಿಗೆ ಅಭಿಪ್ರಾಯ ಕೇಳ್ಕೊಂಡು ಬಜೆಟ್ ತಯಾರು ಮಾಡ್ತಾ ಇದ್ದೆ. ಈಗ ಇವತ್ತು ಈ ವರ್ಗದ ಜನರಿಗೆ ದೊಡ್ಡ ಅನ್ಯಾಯ ಆಗ್ತಾ ಇದೆ. ವಿದ್ಯಾರ್ಥಿ ವೇತನ ಬಿಡುಗಡೆ ಮಾಡಿಲ್ಲ, ಸ್ಕಾಲರ್ಶಿಪ್ ಬಿಡುಗಡೆ ಮಾಡಿಲ್ಲ ಇವತ್ತಿನವರೆಗೆ. ಈ ಸರ್ಕಾರ ಸಾಮಾಜಿಕ ನ್ಯಾಯ ಪರ ಇದೆಯಾ? ಇದೆಯಂದ್ರೆ ಸಾಮಾಜಿಕ ನ್ಯಾಯ ಪರ ಇಲ್ಲ ಇವರು, ಸಾಮಾಜಿಕ ನ್ಯಾಯದ ವಿರೋಧಿಗಳು. ನೀವು ಇದನ್ನ ಅರ್ಥ ಮಾಡ್ಕೋ. ಬಜೆಟ್ ಆಗದ್ ನೋಡಿ, ನಾನು ಮುಖ್ಯಮಂತ್ರಿ ಆದ ತಕ್ಷಣನೇ ಎಲ್ಲ ನಿಗಮಗಳಿದ್ವಲ್ಲ, ಆಗ 4 ನಿಗಮಗಳಿದ್ದವು 5. ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, 2. ದೇವರಾಜ ಅರಸ ಅಭಿವೃದ್ಧಿ ನಿಗಮ, 3. ವಾಲ್ಮೀಕಿ ಅಭಿವೃದ್ಧಿ ನಿಗಮ, 4. ಇಲ್ಲ ಇಲ್ಲ ಇರಲಿಲ್ಲ, 4. ಆದಿಜಾಂಬವನ್ನು ಆಮೇಲೆ ಮಾಡಿದೆ ನಾವು. ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಆಮೇಲೆ ಮಾಡಿದೆ ನಾವೆಲ್ಲ ನಿಗಮಗಳನ್ನು ಮಾಡಿದ್ವಿ. ಈಗ ಲಿಂಗಾಯತರದು ಒಕ್ಕಲಿದ್ದು ನಿಗಮಗಳು ಮಾಡಿದೆ, ನಮ್ದೇನು ವಿರೋಧ ತಕರಾರಿಲ್ಲ, ವಿರೋಧ ಇಲ್ಲ. ಆದ್ರೆ ಅವ್ರಿಗೆ 500 ರೂಪಾಯಿ ಕೊಟ್ಬಿಟ್ಟು ಇವೆಲ್ಲಾ ನಿಗಮಗಳು ಸೇರಿಸಿ 500 ರೂಪಾಯಿ ಕೊಟ್ಟಿದ್ದಾರಲ್ಲ, ಏನ್ರಿ ಇದು ತಾರತಮ್ಯ? ತಾರತಮ್ಯ ಅಲ್ವಾ? ಏನ್ ನಿಮ್ಗೇನು ಕೋಪ ಬರಲ್ವಾ? ಕೋಪ ಬರ್ತದ? ಏನ್ ಮನೇಲಿ ಮಾತ್ರ ಜಗಳಾಡ್ತೀಯ? ಬೀದಿ ಬರ್ಬೇಕ್ರಿ, ಬೀದಿಗೆ ಬರ್ಬೇಕು, ಅನ್ಯಾಯನ ಪ್ರತಿಭಟಿಸಬೇಕು, ಅನ್ಯಾಯದ ವಿರುದ್ಧ ಹೋರಾಟ ಮಾಡಬೇಕು. ಅದು ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ಈ ಸರ್ಕಾರ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಎಲ್ಲ ಜಾತಿ ಬಡವರು, ಯುವಕರು, ಕಾರ್ಮಿಕರು, ಮಹಿಳೆಯರು, ಇವರೆಲ್ಲರ ವಿರುದ್ಧವಾಗಿರ್ತಕ್ಕಂಥದ್ದೇ
ಭಾರತೀಯ ಜನತಾ ಪಕ್ಷ ನಾನು ರಾಜಕೀಯವಾಗಿ ಮಾತು ಹೇಳ್ತಾ ಇಲ್ಲ ಪ್ರಾಸಂಗಿಕವಾಗಿ ಹೇಳಿದ್ದೀನಿ ಅಷ್ಟೇನೆ ಇದೆಲ್ಲ ಬಜೆಟ್ ನಲ್ಲಿ ಮಾತಾಡುವಾಗ ನಾನು ಹೇಳಿದ್ದೀನಿ ಇವೆಲ್ಲನೂ ಕೂಡ ವಿಧಾನಸೌಧದಲ್ಲಿ ಬಜೆಟ್ ಮೇಲೆ ಮಾತಾಡುವಾಗ ಇವೆಲ್ಲನೂ ಕೂಡ ಹೇಳಿದ್ದೀನಿ ಇವತ್ತು ಸಾಮಾನ್ಯ ಜನ ಬದುಕಲಿಕ್ಕೆ ಸಾಧ್ಯ ಆಗಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆಹಾರ ಪದಾರ್ಥಗಳ ಬೆಲೆ ಏರಿಬಿಟ್ಟಿದೆ ತರಕಾರಿ ಬೆಲೆ ಏರಿಬಿಟ್ಟಿದೆ ಹಣ್ಣುಗಳ ಬೆಲೆ ಏರಿಬಿಟ್ಟಿದೆ ಹಣ್ಣುಗಳೇನು ಬಡವರು ತಿನ್ನಲ್ಲ ಬಿಡಿ ಪಾಪ ಎಲ್ಲಿದೆ ಅವರಿಗೆ ಅಚ್ಚೆ ದಿನ ಆಯಾಕ ಏನ್ ಮಾತಾಡ್ತಿದ್ದಾರೆ ನಕ್ಕಾವುಂಗ इंत मार्केट यारू नोड़ी सबका साथ सबका विकास सबका साथ न्याय को सबका साथ सबका विकास यार विकास आयता अंबानी अदानी विकास आगता इवर यार दलित्रु हिंदुळिदवरु अल्पसंख्यातरु इवर विकास आगल रैतर विकास आगल रैतर नूरा इपत् दिन मेल चलवी कष्ट सुख अंत नरेंद्र मोदी मन की बात बरी अस्टे मन की बात मत ना चौकीदार ಯಾರ್ಗಪ್ಪ ಚೌಕಿದಾರ ಅಂಬಾನಿ ಅದಾನಿಗೆ ಚೌಕಿದಾರ ಬಡವರಿಗೆಲ್ಲ ಚೌಕಿದಾರ ಅಲ್ಲ ಮಾತೆತ್ತಿದ್ರೆ ನನಗೆ 56 ಇಂಚಿನ ಎದೆ ಇದೆ ನಾನು ಹೇಳಿದೆ ಪೈಲ್ವಾನರಗಳಿಗೂ ಇದೆ ಬಾಡಿ ಬಿಲ್ಡರ್ಗಳಿಗೆಲ್ಲ ಇದೆಪ್ಪ ಇದೆ ಆದ್ರೆ ಆ ಎದೆ ಒಳಗಡೆ ಬಡವರ ಪರವಾದಂತ ಅನುಕಂಪ ಇರತಕ್ಕಂತ ಹೃದಯ ಇರಬೇಕು ಆಗ ಮಾತ್ರ ಎಷ್ಟು ಇಂಚಿನ ಎದೆ ಇದೆ ತಾಕ ಆಗ್ತದೆ ना समय एरूवरे आरूवरे आगे पाप बेगे कूदी हन गंटे बंद केसी व्याली नानु मुख्यमंत्री आगे रमेश कुमार कृष्ण बैरेगौड़ ಆ ಭಾಗದ ಎಂಎಲ್ಎಗಳು ಎಲ್ಲ ಎಂಪಿಗಳು ಎಂಎಲ್ಎಗಳು ಎಲ್ಲ ಇನ್ಕ್ಲೂಡಿಂಗ್ ಮುನಿಯಪ್ಪ ಹೆಚ್ಚಾಗಿ ಒತ್ತಾಯ ಮಾಡಿದ್ದು ರಮೇಶ್ ಕುಮಾರ್ ಮತ್ತೆ ಕೃಷ್ಣ ಬೈರೇಗೌಡ ನಜೀರ್ ಅದು ಇವತ್ತು 1400 ಕೋಟಿ ನಾನು ಬರುವಾಗ ನೋಡ್ಕೊಂಡು ಬಂದೆ ಆ ಇದರ ಊರತ್ರ ಅವರತ್ರ ನರಸಾಪುರದ ಹತ್ರ ಕೆರೆ ನೋಡಿದ್ರೆ ಬಹಳ ಸಂತೋಷ ಆಗ್ತಾ ಇದೆ ಕೆರೆ ಎಲ್ಲ ತುಂಬಿದೆ ಕೋಲಾರ ಜಿಲ್ಲೆಯಲ್ಲಿ ಅನೇಕ ಮಳೆ ಬರ್ತಾ ಇರಲಿಲ್ಲ 1500 ಅಡಿವರೆಗೆ ಬೋರ್ವೆಲ್ ಹಾಕಬೇಕಾಗಿತ್ತು ನಾವು ಉದ್ದೇಶ ಏನು ಅಂತಂದ್ರೆ ಅದು ಕುಡಿಯ ನೀರಿನಿಂದಲ್ಲ ಕೆಶಿ ವ್ಯಾಲಿ ಪ್ರಾಜೆಕ್ಟ್ ಮಾಡಿದ್ದು ಕೆರೆ ತುಂಬಿಸ ಕೋಲಾರ ಈ ಜಿಲ್ಲೆಗಳಲ್ಲಿ ಕೆರೆ ತುಂಬಿಸತಕ್ಕಂತ ಕೆಲಸ ಮಾಡಲಿಕ್ಕೆ ಎರಡು ಈ ತ್ಯಾಜ್ಯ ನೀರು ಇದೆಯಲ್ಲ ಅದನ್ನ ಸಂಸ್ಕರಿಸಿ ಸಂಸ್ಕರಿಸಿ ಅದನ್ನು ಕೂಡ ಕೋರ್ಟ್ ಗುಂಟ ಮುಡಿದ್ರು ಯಾರೋ ಗೃಹ ಬಳಕೆ ತ್ಯಾಜ್ಯ ಅದನ್ನ ತ್ಯಾಜ್ಯ ಪರಿಷ್ಕರಣೆ ಮಾಡಿ ಆರೋಗ್ಯಕ್ಕೆ ತೊಂದರೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರವಾಗಿ ಪರಿಷ್ಕರಣೆ ಮಾಡಿ ಆ ಕೆರೆಗಳಿಗೆ ನೀರು ತುಂಬಿಸತಕ್ಕಂತ ಕೆಲಸ ಮಾಡಿದ್ರು ಸೋ ಇದು ಒಂದು ಜನಪರವಾದಂತ ಕಾರ್ಯಕ್ರಮ ನನಗೆ ಬಹಳ ಖುಷಿ ಇದೆ ಸಂತೋಷ ಇದೆ ಆ ಕೆರೆ ನೋಡಿದಾಗಂತೂ ನನಗೆ ಬಹಳ ಸಂತೋಷ ಆಗಿಬಿಡ್ತು ನೀ ಬರೋ ನೋಡ್ಕೋ ಬರಿ ರಸ್ತೆನಲ್ಲಿ ಬರೋ ಸಿಗುತ್ತೆ ಎಡಗಡೆ ಒಂದು ಕೆರೆ ಬಲಗಡೆ ಒಂದು ಕೆರೆ ಕಾಣಿಸುತ್ತೆ ಸೋ ಅದು ನಾನು ಕೋಲಾರ ಜಿಲ್ಲೆಗೆ ದೊಡ್ಡ ಕೊಡುಗೆ ಕೊಟ್ಟಿದ್ದೀನಿ ಅಂತ ಹೇಳಕ್ಕೆ ಹೋಗಿಲ್ಲ ಆದರೆ ನನ್ನ ಕರ್ತವ್ಯ ನಿರ್ವಹಿಸಿದ್ದೀನಿ ಅಂತಕಂತ ಮಾತನ್ನು ಹೇಳಬೇಕು ಇದು ಮಳೆ ಇಲ್ಲದೆ ಅಂತಕಂತ ಒಂದು ಬರಡು ಪ್ರದೇಶ ಈ ಭಾಗದಲ್ಲಿ ಅನೇಕ ಕೆರೆಗಳು ನಾನು
ಬರ್ತಾ ಇದೆ ಆಗ ಕೋಲಾರ ಬರ್ತಾ ಇದೆ ಕೆರೆಗಳೆಲ್ಲ ಒಣಗಿರ್ತಿದ್ದವು ಈಗ ಕೆರೆಗಳೆಲ್ಲ ತುಂಬಿಸತಕ್ಕಂತ ಕೆಲಸ ಆಗಿದೆ ಆದ್ರಿಂದ ಇವತ್ತು ಎಲ್ಲ ಶಾಸಕರುಗಳು ಭಾಗವಹಿಸಿದ್ದಾರೆ ಒಕ್ಕೂಟದ ಮುಖಂಡರು ಭಾಗವಹಿಸಿದ್ದಾರೆ ನಜೀರ್ ಭಾಗವಹಿಸಿದ್ದಾರೆ ರಮೇಶ್ ಕುಮಾರ್ ಭಾಗವಹಿಸಿದ್ದಾರೆ ಸುದರ್ಶನ್ ಭಾಗವಹಿಸಿದ್ದಾರೆ ಲಕ್ಷ್ಮೀನಾರಾಯಣ ಭಾಗವಹಿಸಿದ್ದಾರೆ ನಂಜೇಗೌಡ ಭಾಗವಹಿಸಿದ್ದಾರೆ ಇವರು ಹೊರಟೋದ್ನ ನಾರಾಯಣ ಸ್ವಾಮಿ ಆಮೇಲೆ ರೂಪ ರೂಪ ಶಶಿ ಎಲ್ಲ ರೂಪ ನಮ್ಮ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷ ಭಾಗವಹಿಸಿದ್ದಾರೆ ಚಂದ್ರರೆಡ್ಡಿ ಆಮೇಲೆ ಒಕ್ಕೂಟದ ಅಧ್ಯಕ್ಷರು ರಾಮಚಂದ್ರಪ್ಪ ಜಿಲ್ಲಾ ಅಧ್ಯಕ್ಷರು ಪ್ರಸಾದ್ ನೀವೆಲ್ಲ ಭಾಗವಹಿಸಿದಿರಿ ನೀವೆಲ್ಲ ಭಾಗವಹಿಸಿದಿರಿ ನಿಮಗೆಲ್ಲ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸುತ್ತೇನೆ ನಮಸ್ಕಾರ ಡಿಸಿ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಲು ಬಂದಿರುತ್ತಾರೆ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ